ಈಗ ಸರಿಗಮಪ ಸೀಸನ್ 11 ಅಲ್ಲಿ ಫೇವರೇಟ್ ಸಾಂಗ್ ಯಾವುದು ಎಲ್ಲರಿಗೂ, ನೀವು ಹಾಡಿರೋ ಸಾಂಗ್? 11 ಅಲ್ಲಿ ಫೇವ್ರೇಟ್, ನನ್ನ ಲೈಫೇ ಟರ್ನ್ ಮಾಡಿದ್ದು ಅಂತಂದರೆ ಮುತ್ತಿನಂತ ಮಾತು, ಅದೇ ಫಸ್ಟ್ ಹಾಡಿದ್ದು ನನ್ನ ಸಾಂಗು. ನನಗೆ ಎಲ್ಲ ಅಣ್ಣವ್ರ ಸಾಂಗ್ಸ್ ಎಲ್ಲ ಭಾಳ ಇಷ್ಟನೇ. ಅಣ್ಣವ್ರ ಸಾಂಗ್ಸ್ಗಳಲ್ಲೇ ಕೆಲವೊಂದಷ್ಟು ತಗೊಂಡ್ರೆ ನನಗೆ ಜೀವ ಹೂವಾಗಿದೆ, ಮುತ್ತಿನಂತ ಮಾತೊಂದು, ಯಾವ ಕವಿ ಬರೆಯಲಾರ, ಇವೆಲ್ಲ ಭಾಳ ಇಷ್ಟ. ಆ ಸೀಸನಲ್ಲಿ ಪರ್ಟಿಕ್ಯುಲರ್ಲಿ ನನಗೊಂದು ಭಾಳ ಇಷ್ಟವಾದ ಸಾಂಗ್ ಅಂದರೆ ಮುಗ್ಗಿನ ಮನಸ್ಸು ಫಿಲಮ್ದು. ಆ ಸಾಂಗ್ ನಾನು ಹಾಡಿದ್ದು ಮಂಡ್ಯದಲ್ಲಿ ಒಂದು ಔಟ್ಡೋರ್ ಶೂಟಿಂಗ್ ಅಂತ ಮಾಡಿದರು, ಪಬ್ಲಿಕ್ ಎದುರುಗಡೆ ಪರ್ಫಾರ್ಮೆನ್ಸ್ ರೌಂಡ್ ಅಂತ. ಅಲ್ಲಿ ಜನ ಸೇರಿದ್ರು, ಆ ಜನಗಳ ಪ್ರೀತಿ ಎಷ್ಟೊತ್ತಾದರೂ ಹಂಗೆ ಕೂತಿದ್ರು ಅವರು. ಅದರಲ್ಲಿ ಸ್ಪೆಷಲಾಗಿ ನನ್ನ ಸಾಂಗಿಗೆ ಎಲ್ಲರೂ ಟಾರ್ಚ್ ಕಿರ್ಚನ ಆನ್ ಮಾಡಿಕೊಂಡು ಭಾಳ ಪ್ರೀತಿ ಕೊಟ್ಟರು. ಮಂಡ್ಯ ಜನತೆ ತುಂಬ ಖುಷಿ ಆಗುತ್ತೆ, ಸ್ಪೆಷಲಾಗಿ ಮಂಡ್ಯ ಜನತೆ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಆ ಒಂದು ಸಾಂಗ್ ಹಾಡಿ ನೀವು. ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಆಡಿ, ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ, ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನಲ್ಲೇ ಹೋದರು ಏನು, ನೀನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವೆಗೇನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು. I love you, I love you. ಈ ಸಾಂಗ್ ನ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ನೀವು? ಟ್ರಿಕಿ ಕ್ವೆಶ್ಚನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟ್ರಿಕಿ ಕ್ವೆಶ್ಚನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟ್ರಿಕಿ ಕ್ವೆಶ್ಚನ್ ಅಂತೇನಿಲ್ಲ, ಯಾರಿಗೆ ಡೆಡಿಕೇಟ್ ಮಾಡೋಣ? ಯಾರಿಲ್ಲ ಲೈಫಲ್ಲಿ, ಯಾರು ಬಂದಿಲ್ಲ. ನಮ್ಮ ಅಮ್ಮಂಗೆ ಡೆಡಿಕೇಟ್ ಮಾಡ್ಬೋದು. ಮಮ್ಮಿಗೆ? ಓ ಗುಡ್, ನೈಸ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಏನಿಲ್ಲ, ನಮ್ಮಂಥ ಹಳ್ಳಿ ಪ್ರತಿಭೆಗಳಿಗೆ ಆಗಲಿ, ಯಾವುದೇ ಪ್ರತಿಭೆಗಳಿಗಾಗಲಿ, ಹೊಸಬರಿಗೆಲ್ಲ ಅವಕಾಶ ಕೊಡಿ. ಜಾಸ್ತಿ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಎಲ್ಲ ಕಲಾವಿದ್ರು ಅಷ್ಟೇ ಪ್ರೀತಿಯಿಂದ ಬೆಳೆಸಿ, ಅಷ್ಟೇ ಪ್ರೀತಿಯಿಂದ ಆಶೀರ್ವದಿಸಿ. ನಾವು ಒಂದಷ್ಟು ಸಿನಿಮಾಗಳು ಮಾಡ್ತಿದ್ದೀವಿ, ದೊಡ್ಡವರು ಸಿನಿಮಾ ಲೆವೆಲಿಗೆ ಕ್ರೇಜ್ ಗೀಜ್ ಎಲ್ಲ ಆಗಬೇಕು ಅಂತ ನಮಗೇನು ಆಸೆ ಇಲ್ಲ. ನಮ್ಮ ನಂಬ್ಕೊಂಡು ಪ್ರೊಡ್ಯೂಸರ್ ದುಡ್ಡಾಕಿರ್ತಾರಲ್ಲ, ಅದು ರಿಕವರ್ ಆಗಿಬಿಟ್ಟು ನಮಗೊಂದು ಸ್ವಲ್ಪ ಕೈ ತುಂಬ ಕಾಸಾಗಿ ಎಲ್ಲ ಕನ್ನಡಿಗ ಕಲಾವಿದರುಗಳು ಚೆನ್ನಾಗಿದ್ದರೆ ಸಾಕಷ್ಟೇ. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ನಿಮ್ಮದು ಅಂತ? ಒಂದಷ್ಟು ಪ್ರಾಜೆಕ್ಟ್ಸ್ ಇದೆ ಮೇಡಮ್. ಒಂದು ಸಿನಿಮಾ ಕತೆ ನಾನೇ ಮಾಡಿದ್ದೀನಿ, ನಮ್ಮ ಫ್ರೆಂಡ್ ಡೈರೆಕ್ಷನ್ ಮಾಡ್ತಿದ್ದೀನಿ, ಹರೀಶ್ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಮೈಸೂರವ್ರ ಒಂದು ಇನ್ನೊಂದು ಪ್ರಾಜೆಕ್ಟ್ ಇದೆ, ಇನ್ನೂ ಹೆಸರುಗಳು ಇಟ್ಟಿಲ್ಲ. ಒಂದು 3 ಪ್ರಾಜೆಕ್ಟ್ ಇದೆ ಸದ್ಯಕ್ಕೆ. ಮಾರ್ಲಾಮಿ ರಿಲೀಸಿಗೆ ರೆಡಿ ಇದೆ.